ಇನ್ನು ಸರ್ಕಾರದ ಮತ್ತೊಂದು ಗ್ಯಾರಂಟಿ ತಿಂಗಳಿಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪಡೆಯುವಂತಹ ಗೃ ಗೃಹಜ್ಯೋತಿ ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಆರಂಭ ಆಗಿ ಒಂದು ತಿಂಗಳು ಕಳಿತು ಆದರೆ ಈಗಲೂ ಕೂಡ ಇನ್ನೂ ಒಂದು ಕೋಟಿಗೂ ಅಧಿಕ ನೋಂದಣಿ ಬಾಕಿ ಇದೆಯಂತೆ ಯಾಕೆ ಬಾಕಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಂಧನ ಇಲಾಖೆ ಅಧಿಕಾರಿಗಳು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಹಲವಾರು ಅಂಶಗಳನ್ನು ಪಟ್ಟಿ ಮಾಡಿಕೊಂಡಿದ್ದಾರೆ ಯಾಕೆ ಇವರು ಇನ್ನೂ ಮಾಡಿಸ್ಕೊಂಡಿಲ್ಲ ಅಂತ ಹಾಗಾದರೆ ಗ್ರಾಹಕರಿಗೆ ಏನು ಸಮಸ್ಯೆ ಆಗಿದೆ ಗೃಹ ಯೋಜನೆಯಲ್ಲಿ ಅಂತ ನೋಡೋಣ ಗೃಹ ಜ್ಯೋತಿ ಅರ್ಜಿ ಸಲ್ಲಿಕೆಗೆ ಸಿಕ್ತಿಲ್ಲ ಮುಕ್ತಿ ರಾಜ್ಯದ ಅರ್ಧದಷ್ಟು ಜನ ನೋಂದಣಿ ಮಾಡಿಲ್ಲ ಎಸ್ಕಾಂಗಳಿಗೆ ತಲೆನೋವು ತಂದ ತಾಂತ್ರಿಕ ತೊಂದರೆ ಹೌದು ಗೃಹಜ್ಯೋತಿ ನೋಂದಣಿ ಶುರುವಾಗಿ ತಿಂಗಳಾದರೂ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ ಇಂಧನ ಇಲಾಖೆಯ ಲೆಕ್ಕದ ಸ್ಥಾವರಗಳಲ್ಲಿ ಅರ್ಧದಷ್ಟು ಮುಗಿದಿದೆ ಪ್ರತಿದಿನ ಗೃಹಜ್ಯೋತಿಗೆ ನೋಂದಣಿ ಆಗುವವರೇ ಇಲ್ಲದಂತಾಗಿದೆ ಈ ಬಗ್ಗೆ ಇಂಧನ ಇಲಾಖೆ ತಲೆಕೆಡಿಸಿಕೊಂಡಿದ್ದು ಅದಾಲತ್ ಮೂಲಕ ಗ್ರಾಹಕರನ್ನು ಸೆಳೆಯಲು ಪ್ಲಾನ್ ರೂಪಿಸಿದೆ ಈ ತಿಂಗಳ ಇಪ್ಪತ್ತೈದರೊಳಗೆ ಅರ್ಜಿಯನ್ನು ಸಲ್ಲಿಸಿದರೆ ಆಗಸ್ಟ್ ತಿಂಗಳಲ್ಲಿ ಗೃಹಜ್ಯೋತಿಯ ಲಾಭ ಸಿಗಲಿದೆ ತಾಂತ್ರಿಕ ತೊಂದರೆಗಳಿಂದ ಜನ ಅರ್ಜಿ ಸಲ್ಲಿಕೆಗೆ ಮುಂದಾಗ್ತಿಲ್ವಂತೆ ಗೃಹಜ್ಯೋತಿಗೆ ತಾಂತ್ರಿಕ ತೊಂದರೆ ಆರ್ಆರ್ ನಂಬರ್ನಲ್ಲಿರುವ ಹೆಸರು ಆಧಾರ್ ಹೆಸರು ಮ್ಯಾಚ್ ಆಗ್ತಿಲ್ಲ ಶೇಕಡಾ ಇಪ್ಪತ್ತೈದರಷ್ಟು ಕರೆಂಟ್ ಮೀಟರ್ ಪೂರ್ವಿಕರ ಅಥವಾ ಪೂರ್ವಜರ ಹೆಸರಿನಲ್ಲಿದೆ ಇದರಲ್ಲಿ ಸಾವನ್ನಪ್ಪಿದವರ ಹೆಸರಿನ ಸಂಖ್ಯೆಯೇ ಇರೋದು ಹೆಚ್ಚು ಆಧಾರ್ಗೆ ನೀಡಿರುವಂತಹ ಮೊಬೈಲ್ ಸಂಖ್ಯೆ ಅಲಭ್ಯವಾಗಿದೆ ಹೀಗಾಗಿ ಮೀಟರ್ ಹೆಸರನ್ನು ಬದಲಾಯಿಸಲು ಅರ್ಜಿ ಸಂಖ್ಯೆಯಲ್ಲಿ ಹೆಚ್ಚಳ ಬಹುತೇಕ ಜನರು ಮಾಲೀಕರು ಅಂತಾನೆ ಅರ್ಜಿ ಸಲ್ಲಿಕೆಗೆ ಕಾಯ್ತಿದ್ದಾರೆ ಎಸ್ಕಾಂಗಳಿಗೆ ಕೂಡಲೇ ಹೆಸರು ಬದಲಾವಣೆಗೆ ಅಸಾಧ್ಯ ಉಚಿತ ವಿದ್ಯುತ್ತನ್ನು ಪಡೆಯಲು ಹೋಗಿ ಮನೆ ಮಾಲೀಕತ್ವದ ಬಗ್ಗೆ ಅನುಮಾನ ಬರಬಾರದು ಅಂತ ಆತಂಕ ಕೆಲವರು ಇನ್ನೂರು ಯೂನಿಟ್ಗಿಂತ ಹೆಚ್ಚು ಬಳಕೆ ಮಾಡುವವರು ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಹಾಗೂ ಶ್ರೀಮಂತರು ಅರ್ಜಿಯನ್ನು ಸಲ್ಲಿಸಲ್ಲ ನಲವತ್ತು ಯೂನಿಟ್ ಬಳಸುವ ಅತಿ ಕಡುಬಡವರಿಗೆ ಈಗಾಗಲೇ ಉಚಿತ ಕರೆಂಟ್ ನೀಡಲಾಗಿದೆ ಪರಿಹಾರವೇನು ಸದ್ಯಕ್ಕೆ ಮನೆ ಮಾಲೀಕರು ಅಂತಾನೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಮನೆ ಮಾಲೀಕರು ಲಾಭವನ್ನ ಪಡೆಯಲು ಅರ್ಜಿ ಸಲ್ಲಿಕೆಯ ವೇಳೆ ಇತರ ಆಯ್ಕೆಯನ್ನು ಬಳಸಿಕೊಳ್ಳಬಹುದು ತಾತ್ಕಾಲಿಕವಾಗಿ ಬಾಡಿಗೆದಾರರು ಹಾಗೂ ಸಂಬಂಧಿಗಳು ಅಂತ ಅರ್ಜಿಯನ್ನು ಸಲ್ಲಿಸಬಹುದು ಮುಂದಿನ ದಿನಗಳಲ್ಲಿ ಆರ್ ನಂಬರ್ ಬದಲಾವಣೆಯ ನಂತರ ಮಾಲೀಕ ಅಂತ ಬದಲಾಯಿಸಬಹುದು ಆಧಾರ್ ಲಿಂಕ್ ಆಗದಿದ್ರೆ ಮನೆಯ ಇತರ ಸದಸ್ಯರ ಹೆಸರಿನ ಮೂಲಕವೂ ಕೂಡ ಅರ್ಜಿ ಸಲ್ಲಿಸಬಹುದು ಒಟ್ಟಾರೆ ಒಂದು ತಿಂಗಳಲ್ಲಿ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ನೋಂದಣಿಗಳು ಪೂರ್ಣಗೊಂಡಿವೆ ಇನ್ನೂ ಅರ್ಧದಷ್ಟನ್ನ ಬೇಗ ರಿಜಿಸ್ಟ್ರೇಷನ್ ಮಾಡಿಸಿ ಎಲ್ಲ ಅರ್ಹರಿಗೂ ಕೂಡ ಗೃಹಜ್ಯೋತಿ ಸಿಗುವಂತಾಗುತ್ತಾ ಈ ನಿಟ್ಟಿನಲ್ಲಿ ಇಂಧನ ಇಲಾಖೆಯ ಪ್ಲಾನ್ ವರ್ಕ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಮಾದೇಶ್ ಪಬ್ಲಿಕ್ ಟಿವಿ ಬೆಂಗಳೂರು